ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರೊಕ್ಕಾನ ಟೆಕ್ ಯೂಟ್ಯೂಬ್ ಚಾನಲ್. ನಾನೇ ಮನ ಆರಾಧನೆಕ್ಕೆ ಇವತ್ತಿನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಫೋನ್ಪೇ ಆ್ಯಪ್ನಲ್ಲಿ ಮೊಬೈಲ್ ರೀಚಾರ್ಜನ್ನು ಹೇಗೆ ಮಾಡೋದಂತ ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಅದೇ ರೀತಿ ನೀವು ನಾನು ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಸೊ ನಂತರ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬೇಕಾದ್ರೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಂತರ ಈ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಮೊಬೈಲ್ ರೀಚಾರ್ಜ್ ಅಂತ ತೋರಿಸ್ತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾದ ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ಸೊ ಈಗ ನಾನು ಮೊಬೈಲ್ ನಂಬರನ್ನು ಈಗ ನಾನು ಎಂಟರ್ ಮಾಡ್ತೀನಿ. ಸೊ ಈಗ ನಾನು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ದೇನೆ. ಸೊ ನಂತರ ನಿಮಗೆ ಬೇಕಾದ ನೀವು ರೀಚಾರ್ಜ್ ಮೇಲೆ ಇಲ್ಲಿ ನಿಮಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಂತರ ನಿಮಗೆ ಬೇಕಾದ ನೀವು ಬ್ಯಾಂಕನ್ನು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ನಿಮಗೆ ಯು ಪಿ ಐ ಐ ಡಿ ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಆ್ಯಡ್ ಮಾಡಿದ ನಂತರ ಸೊ ಇಲ್ಲಿ ನೀವು ಕೆಳಗಡೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮೊಂದು ಯು ಪಿ ಐ ಪಿನನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಯು ಪಿ ಐ ಪಿನ್ನನ್ನು ಈಗ ನಾನು ಎಂಟರ್ ಮಾಡ್ತೀನಿ. ಸೊ ಈಗ ನಾನು ಯು ಪಿ ಐ ಪಿನ್ನನ್ನು ಆ್ಯಡ್ ಮಾಡಿದ್ಮೇಲೆ ಸೊ ನಂತರ ಇಲ್ಲಿ ಕೆಳಗಡೆ ರೈಟ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ರೀಚಾರ್ಜ್ ಸಕ್ಸಸ್ಫುಲ್ ಆಗಿದೆ. ಸೊ ಹೀಗೆ ಮಾಡಿಬಿಟ್ಟು ನಿಮ್ಮೊಂದು ಫೋನ್ಪೇ ಅಪ್ಲಿಕೇಶನಲ್ಲಿ ನೀವು ಮೊಬೈಲ್ ರೀಚಾರ್ಜನ್ನು ಮಾಡ್ಬೋದು. ಸೊ ಇಷ್ಟೇ ಇವತ್ತಿನೊಂದು ವೀಡಿಯೋ. ಇವತ್ತಿನೊಂದು ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಮತ್ತೆ ಮುಂದಿನದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.